ನಮಸ್ಕಾರ ಎಲ್ಲರಿಗೂ. ಬೋರ್ವೆಲ್ ಇದ್ರೆ ಆ ಕೆಲಸನಲ್ಲಿ ಯಾರು 100% ಗ್ಯಾರಂಟಿ ಕೊಡೋಕ್ಕಾಗಲ್ಲ. ನೀರು ಬರ್ತಾ ಇದೆ, ಹೆಂಗ್ ಬಂದಿದೆ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ನನ್ನ ಹೆಸರು ಸೆಲ್ವರಾಜ್, ನನ್ನ ಕಂಪನಿ ಹೆಸರು MME ಬೋರ್ವೆಲ್. ಎಷ್ಟೋ ಡಿವೈನರ್ಗಳಿಗಿದ್ದಾರೆ, ಎಲ್ಲ ಡಿವೈನರ್ಗಳು ಒಳ್ಳೆಯವರೇ, ಯಾರಕ್ಕೆ ಏನು ನಾನು ಹೇಳ್ತಾ ಇಲ್ಲ. ಬಟ್ ನನ್ನ ಬಗ್ಗೆ ನಾನು ಏನು ಹೇಳ್ತಾ ಇದ್ದಂದರೆ, ನಾನೇ ಚೆಕ್ ಮಾಡ್ತೀವಿ, ನಾನೇ ಬೋರ್ವೆಲ್ ಪಾಯಿಂಟು ಅದು ಡ್ರಿಲ್ಲಿಂಗು ಮಾಡಿಕೊಡ್ತೀವಿ. ಬಿಲ್ಡರ್ಗಳು ಅವರವ್ರ ಓನ್ ಲಿಂಕು ಗಾಡಿಗಳು ಇಟ್ಕೊಳ್ತಾರೆ, ಸೊ ಬರೇ ಪಾಯಿಂಟ್ ಮಾತ್ರ ಕೇಳ್ತಾರೆ. ಆ ಥರ ಲಿಸ್ಟ್ನಲ್ಲಿ ಬಂದವರು ಇವರು ನೋಡಿ. ಅಲ್ಲಿ ಅಲ್ಲಿ ಫ್ರಂಟ್ನಲ್ಲಿ ಗಾಡಿ ಐತೆ, ಗಾಡಿ ನಿಲ್ಸ್ಕೊಂಡ್ಬಿಟ್ಟು ನನಗೆ ಕರೆದಿದ್ದಾರೆ. ಇದು ಮುಂಚೆ ಪಾಯಿಂಟ್ನಲ್ಲಿ ನೀರು ತುಂಬ ಕಡಿಮೆ ಬಂದಿದೆ, ರೆಗ್ಯುಲರಾಗಿ ನಾವೇ ಪಾಯಿಂಟ್ ಚೆಕ್ ಮಾಡ್ತಾ ಇದ್ವಿ. ಯಾವ ರೀತಿ ಕೊಡ್ತಾ ಇದ್ದೀವಿ, ಕಸ್ಟಮರ್ ಇಟ್ಕೊಂಡ್ಬಿಟ್ಟು ಅವರು ನಡ್ಕೊಂಡ್ಬಿಟ್ಟು ಪಾಯಿಂಟ್ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಒಂದು ಡಿಫ್ರೆಂಟು, ಈಗ ಮಾತ್ರ ಡಿಫ್ರೆಂಟ್ ಇಲ್ಲ, ಫ್ರಮ್ ದ ಬಿಗಿನಿಂಗ್. ನನ್ನ ವಿಡಿಯೋ ನೋಡಿ, ಎಲ್ಲರೂ ಮಾಡೋ ಥರ ನಾನು ಮಾಡಲ್ಲ, ನಾನು ಮಾಡೋ ಥರ ಬೇರೆಯವ್ರು ಮಾಡೋಕ್ಕೆ ಆಗಲ್ಲ. ಗಾಡಿ ಶುರು ಮಾಡ್ತಾ ಇದ್ದಾರೆ, ಅದೇ ಜಾಗ. ದಯವಿಟ್ಟು ಫಸ್ಟ್ ಟೈಮ್ ನೋಡೋಕ್ಕಿದ್ರೆ ಸಬ್ಸ್ಕ್ರೈಬ್ ಮಾಡಿ, ತುಂಬ ಯೂಸ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ. ಮಾರ್ಕಿಂಗ್ ಪಕ್ಕಾ ಮಾಡಬೇಕು. ಒಂದು ಕಂಬಿ ಒಳಗಡೆ ಹೋಗಿರಬೇಕು, ಇನ್ನೊಂದು ಕಂಬಿ ಆಚೆಗಡೆ ಕಾಣಿಸ್ಬೇಕು. ಈ ಪಾಯಿಂಟ್ ಬಂದು ಕಸ್ಟಮರೇ ನಡ್ಕೊಂಡ್ಬಿಟ್ಟು ನಾನು ದೂರದಿಂದ ನಿಲ್ಸ್ಕೊಂಡ್ಬಿಟ್ಟು ಪಾಯಿಂಟ್ ಕೊಟ್ಟಿದ್ದೀವಿ. ನಮ್ಮದು ಮೇಯ್ನು ದೇವರ ಮೇಲೆ ಭಾರ ಇಟ್ಟು ಮಾಡೋದು. ನನಗೆ ನನ್ನ ಫ್ರೆಂಡು, ನನ್ನ ಗುರು ಎಲ್ಲ ನನ್ನ ದೇವರೇ, ಓಸೂರ್ ಬ್ರಹ್ಮ ದೇವರು. ಅವ್ರ ಮೇಲೆ ಭಾರ ಇಟ್ಟು ಪಾಯಿಂಟ್ ಮಾಡ್ತೀವಿ, ಸಕ್ಸಸ್ ಕೊಡ್ತಾ ಇದ್ದಾರೆ, ನಾಳೆನೂ ಕೊಡ್ತಾರೆ. ಬಟ್ ನಾವು ಏನಿದ್ರೂ ಗ್ಯಾರಂಟಿಯಿಂದ ಮಾತು ಕೊಡಂಗಿಲ್ಲ. ಅವರವ್ರ ಹಣೆ ಬರ ಹೆಂಗಿದೆನೋ ಆ ಥರನೇ ನೀರು ಬರೋಕ್ಕೆ ಚಾನ್ಸಸ್ ಐತೆ. ನಾವು ಮ್ಯಾಪ್ಡ್ ಹೌಸಿಂಗ್ ಮಾಡ್ತೀವಿ, ನೆಕ್ಸ್ಟು ಟ್ರೆಡಿಷ್ನಲ್ ಮಾಡ್ತೀವಿ, ನೆಕ್ಸ್ಟು ಸೈಂಟಿಫಿಕ್ ಮಾಡ್ತೀವಿ. ಇದು ಮಾಡೋದು ಅವ್ರು ಮಾಡಲ್ಲ, ಅವ್ರು ಮಾಡೋದು ಬೇರೆಯವರು ಮಾಡಲ್ಲ. ನಾವು ಎಲ್ಲರೂ ಮಾಡೋ ಕೆಲಸ ನಾವು ಮಾಡಲ್ಲ, ಯಾರೂ ಮಾಡಲ್ಲ ಅಂತ ಕೆಲಸ ನಾವು ಮಾಡ್ತೀವಿ. ನಾನು ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದಂದರೆ, ಗಾಡಿ ಬಂದ ಮೇಲೆ ಎವ್ರಿ 1 ಅವರ್ಸು 1 ನಿಮಿಷ ವಿಡಿಯೋ ಕಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾರೂ ಬಳಸೋದಿಲ್ಲ, ಅದಕ್ಕೆ ನಮಗೆ ತುಂಬ ಬೇಜಾರಾಗತ್ತೆ. ಆ ತುಂಬ ಬೇಜಾರಾಗದೆ ನೀರು ಬರಲ್ಲ. ಒಂದು ದೇವಸ್ಥಾನ ಹೋಗಿದ್ರೆ ಪುರೋಹಿತರಿಗೆ ಖುಷಿ ಮಾಡಬೇಕು, ಅವಾಗಲೇ ನೀರು ಬರುತ್ತೆ, ಅವಾಗಲೇ ಅವ್ರಿಗೆ ಸಂತೋಷ ಆಗತ್ತೆ, ಅವಾಗಲೇ ದೇವರು ಬ್ಲೆಸ್ಸಿಂಗ್ ಕೊಡ್ತಾರೆ. ಇವರು ಫೋನ್ ಮಾಡಿ ಮೇಲೆ ವಿಡಿಯೋ ಕಳಿಸಿದ್ದಾರೆ. ಇವರು ಎಷ್ಟೋ ಸಲ ಇಂಟಿಮೇಷನ್ ಮಾಡಿದ್ರೆ ಯಾವಾಗಲೂ ಕಳಿಸೋದಿಲ್ಲ, ಎಷ್ಟೋ ಪಾಯಿಂಟ್ ಚೆಕ್ ಮಾಡಿದ್ವಿ. ಈ ವಿಡಿಯೋ ಅವ್ರಿಗೂ ಕೇಳ್ಬೋದು, ಫಸ್ಟ್ ಟೈಮ್ ಕಳಿಸಿದ್ದಾರೆ. ಇದರಲ್ಲಿ ಏನಾಯ್ತು ಅವರಿಗೆ, ಎಷ್ಟೋ ಚೇಂಜಸ್ಗಳು ಆಗಿದೆ, ಬಟ್ ನಾನು ಮಾತಾಡೋ ಮಾಡೋ ಪಾಯಿಂಟ್ಗಳು ಚೇಂಜಸ್ ಮಾಡಿಲ್ಲ ನೋಡಿ. ಇದು ಸೈಂಟಿಫಿಕ್ಕು, ಇದು 2 ಲಕ್ಷ ರೂಪಾಯಿ ಆಗ್ಬೋದು, ಬಟ್ ನನಗೆ 20 ರೂಪಾಯಿ ತೆಂಗಿನಕಾಯಿನೇ ಸಾಕು, ಅದನ್ನಲ್ಲೇ ಹೇಳಿಬಿಡ್ತೀವಿ. ನಂಬ್ತಾರ ನಂಬಲ್ಲ. ಈ ಲೋಕ ಕಲಿಯುಗ,
ಬೇರೆ ಸೈಂಟಿಫಿಕ್ ನಂಬ್ತಾರೆ. ನನಗೇನು ತೊಂದರೆ ಇಲ್ಲ, ಸೈಂಟಿಫಿಕ್ಕೂ ಮಾಡ್ತೀವಿ, ಟ್ರೆಡಿಷ್ನಲ್ಲು ಮಾಡ್ತೀವಿ, ಮ್ಯಾಪ್ ಡೌಸಿಂಗು ಮಾಡ್ತೀವಿ, ಕಸ್ಟಮರ್ ಬಿಟ್ಬಿಟ್ಟು ಹಂಗೇನು ಪಾಯಿಂಟ್ ಚೆಕ್ ಮಾಡಿದ್ವಿ. ಸ್ಟಾರ್ಟಿಂಗ್ನಲ್ಲಿ ಕೊಟ್ಟಿದ್ದು ನೋಡಿ, ಕಸ್ಟಮರ್ ನಡ್ಕೊಂಡು ಹೋಗಿದ್ದಾರೆ, ನಾನು ರೋಡ್ನಲ್ಲಿದ್ದೀವಿ, ಅಲ್ಲಿಂದ ಪಾಯಿಂಟ್ ಕೊಟ್ಟಿದ್ದೀವಿ. ಹೆಂಗೆ ನೀರು ಬಂದಿದೆ ನಾನು ಚೆಕ್ ಮಾಡಿನಾ? ಇಲ್ಲ 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 ಇಲ್ಲ. ಅವ್ರ ಹಣೆ ಬರ ಚೆನ್ನಾಗಿದೆ, ನೀರು ಬರುತ್ತೆ ಅಷ್ಟೇ. ಅವ್ರ ಋಣ ಚೆನ್ನಾಗಿದೆ, ನೀರು ಬರುತ್ತೆ. ಯಾರು ಚೆಕ್ ಮಾಡಿದ್ರು ನೀರು ಬರುತ್ತೆ, ಏನು ತೊಂದರೆ ಇಲ್ಲ. ಯಾವುದನ್ನ ಚೆಕ್ ಮಾಡಿದ್ರು ನೀರು ಬರುತ್ತೆ. ಬಟ್ ಅವ್ರಿಗೆ ನೀರು ಬರಬೇಕು ಅಂತ ಋಣ ಇದ್ರೆ ಮಾತ್ರನೇ ಬರುತ್ತೆ. ಇವರಿಗೆ ಹೇಳಿದೀವಿ ಫ್ಲಷಿಂಗ್ ವಿಡಿಯೋ ಕಳಿಸಿ ಅಂತ. ಅವರು ಡ್ರಿಲ್ಲಿಂಗ್ ವಿಡಿಯೋ ಕಳಿಸಿದ್ದಾರೆ, ಫ್ಲಷ್ನಲ್ಲಿ ಬಂದರೆ ಎಷ್ಟು ಸ್ಟೋರೇಜ್ ಬರುತ್ತೆ ಅಂತ. ಯಾಕಂದ್ರೆ ನೋಡಿ, ಅವ್ರು ಹಣ ಕೊಡಬೇಕು, ಅದಕ್ಕೋಸ್ಕರ ಅವಾಯ್ಡ್ ಮಾಡ್ತಾರೆ. ನಾನು ಏನು ಹೇಳ್ತಾ ಇದ್ವಿ, ಫಸ್ಟು ಪೂಜೆ ಮಾಡೋ ಟೈಮಲ್ಲಿ ಒಂದು ವಿಡಿಯೋ, ಕೇಸಿಂಗ್ ಎರೆಕ್ಷನು, ಡ್ರೈ ಪೌಡರು, ನೀರು ಬರುವುದು, ಒಳ್ಳೆ ನೀರು ಬರೋದು, ಫ್ಲಷಿಂಗು, ಸ್ಟೋರೇಜು, ಪ್ರತಿಯೊಂದು ಕಳಿಸ್ಬೇಕು, ಅವಾಗಲೇ ಗೊತ್ತಾಗತ್ತೆ. ಈ ಪಾರ್ಟಿ ಹೇಳಿದ್ದಾರೆ ಚೆನ್ನಾಗಿ ನೀರು ನನಗೆ ಸೇಲ್ ಮಾಡೋ ಥರ ನೀರು ಬರಬೇಕು ಅಂತ. ನಾನು 7000 ವಿಡಿಯೋ ಮಾಡಿದ್ದೀವಿ, ಎಲ್ಲಾದರೂ ನಾನು ಕಮಿಟ್ಮೆಂಟ್ ಮಾಡೋದು 1.5 inch, ಇದನ್ನೆಲ್ಲೂ 1.5 inch ಕೊಟ್ಟಿದ್ದೀವಿ. ಯಾಕಂದರೆ 3 sources, 1 source 1/2 inch, 3 sources 1.5. ಒಳ್ಳೆ ನೀರು ಬಂದ್ಬಿಡಲಿ ಸರ್, ನಿಮಗೆ ಕರೆದ್ಬಿಟ್ಟು ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀವಿ, 10 sources ಬಿಟ್ಟು ನಿಮಗೆ ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಏನಿಲ್ಲ, ಸರಿ ನೋಕೆ, ನನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೆ, ದೇವ್ರಿಗೆ ಗೊತ್ತಿದೆ ಸರಿನಾ. ನೀರು ಕೊಟ್ಟಿದ್ರಲ್ಲ ದೇವರಿಗೆ, ಬ್ರಹ್ಮದೇವ್ರಿಗೂ ತುಂಬ 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 ಥ್ಯಾಂಕ್ಸ್.